ನಮಸ್ಕಾರ ವೀಕ್ಷಕರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಗೋಕಾಕ್ ನಗರದ ಸಂಗಮ ನಗರದಲ್ಲಿ ಬಸವ ಅಂಬೇಡ್ಕರ್ ಶಿವಾಜಿ ಜಯಂತಿ ಹಾಗೂ ಯುವ ದಲಿತ ಸಮಿತಿ ಶಾಖಾ ಉದ್ಘಾಟನೆಯ ನಿಮಿತ್ತ ಸರಳ ಸುಂದರವಾಗಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಯುವ ದಲಿತ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಈಶ್ವರ್ ಗುಡಜ್ ಇವರು ಬಸವ ಅಂಬೇಡ್ಕರ್ ಶಿವಾಜಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಯುವ ದಲಿತ ಸಮಿತಿ ಶಾಖಾ ಉದ್ಘಾಟನೆಗೆ ಚಾಲನೆ ನೀಡಿದರು. ಈ ಸಮಯದಲ್ಲಿ ಅವರು, ನಮಗೆ ಸ್ವಾತಂತ್ರ್ಯ ಬಂದು 72 ವರ್ಷಗಳು ಕಳೆದರೂ ಕೆಲವು ಮೂಲಭೂತ ಸೌಕರ್ಯಗಳಾದ ನೀರು, ವಿದ್ಯುತ್, ರಸ್ತೆ ಪಡೆದುಕೊಳ್ಳುವುದರಲ್ಲಿ ವಂಚಿತರಾಗುತ್ತಿದ್ದೇವೆ. ಅದಕ್ಕಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕೆಂದು ಹೇಳಿದರು. ಈ ನಮ್ಮ ಯುವ ದಲಿತ ಸಮಿತಿ ಎಲ್ಲಾ ಜಾತಿ ಜನಾಂಗದವರು ಸೇರಿ ಸಂಘಟಿತರಾಗಿ ಅವಕಾಶ ವಂಚಿತರಿಗೆ ನ್ಯಾಯ ದೊರಕಿಸಿಕೊಡುವುದೇ ಮುಖ್ಯ ಉದ್ದೇಶ ಮತ್ತು ಯುವಕರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡುವುದು 23 ವರ್ಷದವನಾದ ನನ್ನನ್ನು ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿ ಈ ಸಂಘಟನೆಯ ಮುಖ್ಯ ರೂಬಾರಿ ಸಿದ್ದು ಅಣ್ಣ ಕನಮಂಡಿ ಅವರು ತಮ್ಮ ಆತ್ಮೀಯತೆಯನ್ನು ಮೆರೆದಿದ್ದಾರೆಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಇನ್ನೋರ್ವ ಯುವ ದಲಿತ ಸಮಿತಿ ಮುಖಂಡರಾದ ಬಸವರಾಜ್ ಮೇಸ್ತ್ರಿ ಅವರು ಜನರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳಾದ ನೀರು, ವಿದ್ಯುತ್, ರಸ್ತೆ ಇವೆಲ್ಲವನ್ನ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ತಮಗೆ ದೊರಕಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಇನ್ನೋರ್ವ ಯುವ ದಲಿತ ಸಮಿತಿ ಪದಾಧಿಕಾರಿಗಳಾದ ಧನಂಜಯ್ ಪೂಜೇರಿ ಬಹಳ ಚೆನ್ನಾಗಿ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸುಂದರ ಸಮಾರಂಭವನ್ನ ಸಂಗಮ ನಗರದ ಯುವಕರು, ಬಾಂಧವರು ಹಾಗೂ ಮಹಿಳೆಯರು ಸೇರಿ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ನಡೆಸಿಕೊಟ್ಟರು. ಮೂಡಲಗಿ ತಾಲೂಕಿನ ನಾಗನೂರು ಪಟ್ಟಿಯಲ್ಲಿ ಬಸವೇಶ್ವರ ಜಯಂತಿ ನಿಮಿತ್ತವಾಗಿ ಶ್ರೀ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆ ಜರುಗಿತು. ಮೂಡಲಗಿ ತಾಲೂಕಿನ ನಾಗನೂರು ಪಟ್ಟಿಯಲ್ಲಿ ಬಸವೇಶ್ವರ ಜಯಂತಿ ನಿಮಿತ್ತವಾಗಿ ಶ್ರೀ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆ ಮತ್ತು ವಿವಿಧ ವಾದ್ಯ, ಕುದುರೆ ಕುಣಿತ, ಪಲ್ಲಕ್ಕಿ ಉತ್ಸವಗಳೊಂದಿಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಶ್ರೀ ಮಹಾಲಿಂಗೇಶ್ವರ ಪಾದಗಟ್ಟಿಯವರೆಗೆ ಶ್ರೀ ಮಹಾಲಿಂಗೇಶ್ವರ ರಥೋತ್ಸವ ಜರುಗಿತು. ಸೇನೆಯಲ್ಲಿ ಯೋಧರಿಗೆ ಊಟ ಸರಿಯಾಗಿಲ್ಲ ಎಂಬ ವಿಡಿಯೋ ಮಾಡಿ ವೈರಲ್ ಮಾಡಿದ್ದ ಹಾಗೂ ಪ್ರಸ್ತುತ ವಾರಣಾಸಿಯಿಂದ ಎಸ್ಪಿ ಅಭ್ಯರ್ಥಿಯಾಗಿ ಮೋದಿ ವಿರುದ್ಧ ಕಣಕ್ಕಿಳಿದಿರುವ ಮಾಜಿ ಯೋಧ ತೇಜ್ ಬಹದ್ದೂರ್ ಇಂತಹ ಸುಪಾರಿ ಕೇಳಿರುವ ವ್ಯಕ್ತಿ ಎಂದು ಹೇಳಲಾಗಿದೆ. ಈ ಕುರಿತಂತೆ ವಿಡಿಯೋವೊಂದು ವೈರಲ್ ಆಗಿದ್ದು, ನನಗೆ 50 ಕೋಟಿ ರೂಪಾಯಿ ಕೊಟ್ಟರೆ ಮೋದಿನ ಹತ್ಯೆ ಮಾಡುತ್ತೇನೆಂದು ವಿಡಿಯೋದಲ್ಲಿರುವ ವ್ಯಕ್ತಿ ಮಾತನಾಡಿರುವುದು ಸ್ಪಷ್ಟವಾಗಿದೆ. ಒಂದೆಡೆ ಲೋಕಸಭಾ ಚುನಾವಣೆಯ 5ನೇ ಹಂತದ ಮತದಾನದಲ್ಲಿ ದೇಶವಿದ್ದರೆ, ಇನ್ನೊಂದೆಡೆಗೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಲು ಮಾಜಿ ಯೋಧರೊಬ್ಬರು 50 ಕೋಟಿ ರೂಪಾಯಿ ಸುಪಾರಿ ಕೇಳಿದ್ದಾರೆಂಬ ವಿಚಾರ ಈಗ ಭಾರೀ ಆತಂಕ ಸೃಷ್ಟಿಸಿದೆ. ಏರ್ಬ್ಯಾಗ್ನಿಂದ ಕಾರು ಚಾಲಕ ಸುರಕ್ಷಿತ. ಕೊಲ್ಹಾಪುರ್ಗೆ ಹೊರಟಿದ್ದ ಕಾರು ಮುಂಬೈಗೆ ಹೊರಟಿದ್ದ ಲಾರಿಗೆ ಹಿಂದಿನಿಂದ ಜೋರಾಗಿ ಕುದ್ದಿದೆ. ನಂತರ ಕಾರಿನ ಏರ್ಬ್ಯಾಗ್ ತೆಗೆದುಕೊಂಡ ಪರಿಣಾಮ ಅನಾಹುತ ತಪ್ಪಿದೆ. ಕಾರಿನ ಮುಂದಿನ ಭಾಗಕ್ಕೆ ಹಾನಿಯಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಬಸವ ಕಲ್ಯಾಣದಲ್ಲಿ ಬಸವೇಶ್ವರ ಜಯಂತಿ ಅದ್ದೂರಿಯಾಗಿ ನಡೆಯಿತು. ಭಾಜಪಾ ಯುವ ಮೋರ್ಚಾ ವಿಜಯಕುಮಾರ್ ಮಂಠಾಳಿ ಅವರು ಸಮಸ್ತ ನಾಡಿನ ಜನತೆಗೆ, ಎಲ್ಲಾ ಶರಣ ಶರಣರಿಗೆ ಬಸವಣ್ಣನವರ 886ನೇ ಜಯಂತಿಯ ಶುಭಾಶಯ ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಸಂಜೆ ಸಿರುಗುಪ್ಪ ತಾಲೂಕಿನ ಒತ್ತುಮುರುಣಿ ಗ್ರಾಮದಲ್ಲಿ ಬಸವ ಜಯಂತಿ ಪ್ರಯುಕ್ತ ಬಸವಣ್ಣ ಉಚ್ಚಿಯ ವಿರುಘೋಷಿಯ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ಅದ್ದೂರಿಯಾಗಿ ನಡೆಯಿತು. ಸಿರುಗುಪ್ಪ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಒತ್ತುಮುರುಣಿ ಗ್ರಾಮದಲ್ಲಿ ಈ ವರ್ಷವೂ ಎಲ್ಲಾ ಧರ್ಮದವರು ಸೇರಿ ಬಸವಣ್ಣ ಉಚ್ಚೈವನ್ನ ಮುಂದಕ್ಕೆ ಸಾಗುತ್ತಾ ನಂದಿಕೋಲು ಕುಣಿತ, ಡ್ರಮ್ಸ್ ಕುಣಿತ, ವೀರಭದ್ರೇಶ್ವರನ ವೀರಘೋಷಿಯನ್ನ ಹೇಳುತ್ತಾ ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಅಲ್ಲಿನ ವೀರಶೈವ ಲಿಂಗಾಯತ ಧರ್ಮದವರು, ಊರಿನ ಎಲ್ಲಾ ಹಿರಿಯ ನಾಗರಿಕರು, ಯುವಕರು ಎಲ್ಲರೂ ಸೇರಿ ಊರಿನ ಬಸವಣ್ಣನ ದೇವಸ್ಥಾನದಿಂದ ಬನ್ನಿ ಮಹಂಕಾಳಿ ಕಟ್ಟೆಯವರೆಗೆ ಉಚ್ಚಯ ಸಾಗಿತು. ಇಳಕಲ್ ನಗರದ ಪರಿಸರ ಪ್ರೇಮಿ ಪತ್ರಕರ್ತ ವಿನೋದ್ ಬಾರಿಗಿಡದ ಅವರ ಆಸಕ್ತಿ ಮೇರೆಗೆ ಸಾಮಾಜಿಕ ಹರಿಕಾರ ಜಗಜ್ಯೋತಿ ಬಸವೇಶ್ವರರ ಜಯಂತಿ ಅಂಗವಾಗಿ ಎಸ್ಆರ್ ಕಂಠಿ ವೃತ್ತ ಹತ್ತಿರದ ಪಾದಾಚಾರಿ ಮಾರ್ಗದ ಮೇಲೆ ಬೇವಿನ ಸಸಿಗಳನ್ನು ನೆಡುವ ಮೂಲಕ ವಿಶೇಷವಾಗಿ ರೀತಿಯಲ್ಲಿ ಆಚರಿಸಿದರು. ಮುಖ್ಯ ಅತಿಥಿಗಳಾಗಿ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜಿ, ನಗರ ಠಾಣೆ ಪಿಎಸ್ಐ ಅನಿಲ್ ರಾಠೋಡ್ ಹಾಗೂ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಹಂತೇಶ್ ಸಜ್ಜನ್, ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಅಮನ್ ಕೊಡಗಲಿ, ಮಹಂತೇಶ್ ಗೋರುಜ್ನಾಳ್ ಪಾಲ್ಗೊಂಡು ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇಂತಹ ಕಾರ್ಯವನ್ನು ಎಲ್ಲರೂ ಮುಕ್ತ ಮನಸ್ಸಿನಿಂದ ಹಮ್ಮಿಕೊಂಡಾಗ ಮಾತ್ರ ಕಾಲಕಾಲಕ್ಕೆ ಮಳೆ ಬಂದು ಪರಿಸರ ಸಂರಕ್ಷಣೆ ಆಗುವುದಲ್ಲದೆ ಬಿಸಿಲಿನ ತಾಪವು ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಈ ಮಹನೀಯರನ್ನ ಸನ್ಮಾನಿಸಲಾಯಿತು. ಪೊಲೀಸ್ ಗ್ರೌಂಡ್, ಪೊಲೀಸ್ ಠಾಣೆ ಹಾಗೂ ನಾರಾಯಣ ಚಿತ್ರ ಮಂದಿರದ ಹತ್ತಿರ 100 ಸಸಿಗಳನ್ನು ನೆಡೆಸಲಾಯಿತು. ಕೆಎಚ್ ಸೊಲ್ಲಾಪುರ್ ನಿರೂಪಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಗರಸಭೆ ಕಚೇರಿ ವ್ಯವಸ್ಥಾಪಕ ನಬಿಸಾಬ್ ಕಂದಗಲ್ಲ, ಶಿವಮೂರ್ತಿ ಜಮ್ಮನಕಟ್ಟಿ, ಬಸವರಾಜ್ ಕಿರಗಿ ಇತರರು ಉಪಸ್ಥಿತರಿದ್ದರು. ಇಳಕಲ್ ನಗರದಲ್ಲಿ ಬಸವೇಶ್ವರರ ಜಯಂತಿ ಅಂಗವಾಗಿ ಜನಜಾಗೃತಿ ಪಾದಯಾತ್ರೆ.
ಶ್ರೀಮಠದಿಂದ ಹೊರಟು ಮೇನ್ ಬಜಾರ್, ಬಸವಣ್ಣಗುಡಿ, ಕೊಪ್ಪರದ ಪೇಟೆ, ಬನ್ನಿಕಟ್ಟಿ, ಪೊಲೀಸ್ ಗ್ರೌಂಡ್, 10ನೇ ನಂಬರ್ ಶಾಲೆ, ಸುಭಾಷ್ ರಸ್ತೆ ಮಾರ್ಗವಾಗಿ ಕಂಠಿ ವೃತ್ತಕ್ಕೆ ಆಗಮಿಸಿ ಅಲ್ಲಿ ಎಸ್ಆರ್ ಕಂಠಿ ಅವರಿಗೆ ಗುರುಮಹಂತ ಶ್ರೀಗಳು ಮಾಲಾರ್ಪಣೆ ಮಾಡಿ ಬಸ್ ನಿಲ್ದಾಣದ ಮುಖಾಂತರ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಸಭೆಯಾಗಿ ಮಾರ್ಪಡಿಸಲಾಯಿತು. ಸಭೆಯಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲರು ಮಾತನಾಡಿದರು. ಶ್ರೀಗುರು ಮಹಂತ ಶ್ರೀಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ದಿಲೀಪ್ ದೇವನಕೀಕರ್, ಅರವಿಂದ ಮಂಗಳೂರು, ಶಾಂತಣ್ಣ ಸಗಣಾಚಾರಿ, ಬಿಬಿ ಸುಗಮದ್, ಮಹೇಶಪ್ಪ ಸಜ್ಜನ್ಕರ್ ಸೇರಿದಂತೆ ನೂರಾರು ವಿದ್ಯಾರ್ಥಿನಿಯರು ಮಾತೆಯರು ಪಾಲ್ಗೊಂಡಿದ್ದರು. ಮಾರ್ಗದುದ್ದಕ್ಕೂ ಬಸವಣ್ಣರವರ ವಚನಗಳನ್ನು ಪಠಿಸಿದರು. ಲಿಂಗವಂತ ಧರ್ಮ ಸ್ಥಾಪಕ ಬಸವಣ್ಣನವರಿಗೆ, ಮಹಿಳೆಯ ಮಂಗಳಕ ಬಸವಣ್ಣನವರಿಗೆ, ಕೂಟಕ ನಿವಾರಣ ಬಸವಣ್ಣನವರಿಗೆ, ಹಿತವಂತನ ನಿವಾರಿಸಿದ ಬಸವಣ್ಣನವರಿಗೆ, ಜಾತಿ ನಿವಾರಕ ಬಸವಣ್ಣನವರಿಗೆ, ಅನುಭವ ಮಂಟಪ ಸ್ಥಾಪಕ ಬಸವಣ್ಣನವರಿಗೆ, ಲಿಂಗವೇಶನಿ ಜಂಗಮ ಸೇವಿ ಬಸವಣ್ಣನವರಿಗೆ. ಸಿಂದಗಿ ತಾಲೂಕಿನ ಹಂಚನಾಳ್ ಗ್ರಾಮದ ಸಮೀಪ ಭೀಕರ ರಸ್ತೆ ಅಪಘಾತ. ಲಾರಿಗಳ ಮಧ್ಯೆ ಮುಖಾಮುಖಿ ಡಿಕ್ಕಿಯಾಗಿ ಓರ್ವ ಲಾರಿ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನೋರ್ವ ಲಾರಿ ಚಾಲಕನ ಕಾಲು ಮುರಿತವಾಗಿದೆ. ಲಾರಿ ಚಾಲಕ ಕುಳಿತ ಜಾಗದಲ್ಲಿ ಆತನಿಗೆ ರಾಡುಗಳು ಚುಚ್ಚಿದ ಕಾರಣ ಆತನಿಗೆ ಮೇಲೆತ್ತಲು ಸಾರ್ವಜನಿಕರು ಹರಸಾಹಸಪಟ್ಟರು. ಲಾರಿ ಚಾಲಕರ ಹೆಸರು ತಿಳಿದು ಬಂದಿಲ್ಲ. ಈ ಕುರಿತು ಸಿಂದಗಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಎಎನ್ಎಸ್ ಪ್ರೊಡಕ್ಷನ್ ನಿರ್ಮಾಣದ ಲೋಫರ್ ಚಲನಚಿತ್ರ ಇಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಿದ್ದು ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ದೊರೆಯುತ್ತಿದೆ. ರಾಜ್ಯದ ಸುಮಾರು 50ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಹೊಂದಿದೆ. ಹುಬ್ಬಳ್ಳಿಯ ರೂಪಂ ಚಿತ್ರಮಂದಿರದಲ್ಲಿ ಇಂದು ಚಿತ್ರ ಪ್ರದರ್ಶನ ಪ್ರಾರಂಭಗೊಂಡಿದ್ದು ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದೆ. ಸಹಜವಾಗಿ ಚಿತ್ರತಂಡದ ಖುಷಿ ಹೆಚ್ಚಾಗಿದೆ. ನಿರ್ದೇಶಕ ಎಸ್ ಮೋಹನ್ ನಿರ್ದೇಶನದ ಈ ಚಿತ್ರದಲ್ಲಿ ಒಟ್ಟು 3 ನಾಯಕ ನಟರು ಹಾಗೂ 3 ನಟಿಯರು ಅಭಿನಯಿಸಿದ್ದಾರೆ. ಬಿಎನ್ ಗಂಗಾಧರ ಚಿತ್ರದ ನಿರ್ಮಾಪಕರು. 3 ನಟರಲ್ಲಿ ಹುಬ್ಬಳ್ಳಿ ಹುಡುಗ ಅವರು ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಅಲ್ಲದೆ ಚಿತ್ರದಲ್ಲಿ 2 ಹಾಡು ಹಾಗೂ 3 ಫೈಟಿಂಗ್ ದೃಶ್ಯಗಳಿವೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರದ ಹಾಡುಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ದೊರೆತಿದ್ದು ಚಿತ್ರತಂಡದ ಸಂತಸ ಹೆಚ್ಚಾಗಿದೆ. ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಒಂದು ಅಂದಾಜು 50 ಚಿತ್ರಮಂದಿರಲ್ಲಿ ರಿಲೀಸ್ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಬೇಕು, ನಮ್ಮಂಥ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ಸೊ ಎಲ್ಲೆಲ್ಲಿ ಶೂಟ್ ಆಗಿದ್ದು ಸರ್? ಇದು ಬೆಂಗಳೂರು, ಶಿವಮೊಗ್ಗ, ಆಮೇಲೆ ಬೆಂಗಳೂರು ಸುತ್ತಮುತ್ತಲ ಶೂಟಿಂಗ್ ಆಗಿದೆ. ಇದರಲ್ಲಿ 2 ಹಾಡುಗಳಿದ್ದಾವೆ, ಆಮೇಲೆ 4 ಫೈಟ್ಗಳಿದ್ದಾವೆ. 3 ಜನ ಹೀರೋ, 3 ಜನ ಹೀರೋಯಿನ್ ಇದ್ದಾವೆ. ಅದರಲ್ಲಿ ನಾನೊಬ್ಬ ಹೀರೋ, ಅದರಲ್ಲೊಂದು ಲಿಖಿರ್ ಅಂತ ಒಂದು ಕ್ಯಾರೆಕ್ಟ್ರು. ತುಂಬ ನಿರ್ದೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಸಿನಿಮಾ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಕಥೆ ಏನು, ಚಿತ್ರಕಥೆ ಏನು. ಇದರಲ್ಲಿ ಒಂದು ಮೆಸೇಜ್ ಇದೆ, ಎಲ್ಲರೂ ಹೇಳ್ತಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ ಅಂತ, ಗಾಂಜಾ ಸೇರಿಸಬೇಡಿ ಅಂತ. ಬಟ್ ಯಾರೂ ಕೇಳಲ್ಲ, ಡ್ರಿಂಕ್ ಮಾಡಿಬಿಟ್ಟೇ ಡ್ರೈವ್ ಮಾಡ್ತಾರೆ. ಬಟ್ ಅದರಿಂದ ಏನು ಅನಾಹುತ ಆಗುತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ವಿ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹಿಸ್ತಾರೆ. ಸಿನಿಮಾ ನಿರ್ಮಾಪಕರು ಬಿ ಎನ್ ಗಂಗಾಧರ್ ಅಂತ ನಿರ್ಮಾಪಕರು, ಬೆಂಗಳೂರಿನವರು. ಸುಮಾರು 26-27 ಸಿನಿಮಾ ಮಾಡಿದ್ದಾರೆ. ರವಿಚಂದ್ರನ್ ಸರ್ಗೆ ಹಾಕೊಂಡು ತುಂಬ ದೊಡ್ಡ ಕಲಾವಿದರು ಅವರನ್ನು SNS ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದಾರೆ. ಅಂಥ ಒಂದು ಪ್ರೊಡಕ್ಷನಲ್ಲಿ ನಾವು ವರ್ಕ್ ಮಾಡಬೇಕಂತ ನಿಜವಾಗ್ಲೂ ಅದೃಷ್ಟ. ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿ ಅನುಭವ ಆಗಿದೆ. ಯಾಕಂದ್ರೆ ದೊಡ್ಡ ಬ್ಯಾನರು, ನಿಜವಾಗ್ಲೂ ನಮ್ಮ ಅದೃಷ್ಟ. ಅಂಥ ಬ್ಯಾನರಲ್ಲಿ ವರ್ಕ್ ಮಾಡಬೇಕಂದ್ರೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಜನಕ್ಕೆ? ಜನಕ್ಕೆ ಇನ್ನೂ ರೀಚ್ ಆಗಿಲ್ಲ. ಸೊ ಎಲ್ಲರೂ ಸಿನಿಮಾ ನೋಡಬೇಕು, ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು. ಕನ್ನಡ ಸಿನಿಮಾ ನೋಡಿ, ಕನ್ನಡ ಚಿತ್ರಮಂದಿರಕ್ಕೆ ಬಂದು ನೋಡಿ, ಕನ್ನಡ ಸಿನಿಮಾನ ಬೆಂಬಲಿಸಿ, ನಮ್ಮಂಥ ಯುವ ಪ್ರತಿಭೆಗಳನ್ನು ಬೆಂಬಲಿಸಬೇಕಂತ ನಾನು ಕೇಳ್ಕೊತೀನಿ. ವಿಜಯಪುರ ಜಿಲ್ಲೆಯ ಮನಗೋಳಿ ಗ್ರಾಮದಲ್ಲಿ ಬಸವ ಜಯಂತಿ ಅದ್ಧೂರಿಯಾಗಿ ಆಚರಿಸಿದರು. ಬಸವಣ್ಣನವರ ಭಾವಚಿತ್ರಕ್ಕೆ ಅಭಿಷೇಕ ಮಾಡಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಅನ್ನಪ್ರಸಾದ ಇಡಲಾಗಿತ್ತು ಹಾಗೂ ಬಸವಣ್ಣನವರ ಜಯಂತಿ ಅಂಗವಾಗಿ ಹಲವಾರು ಜನರು, ಮಹಿಳೆಯರು, ರೈತ ಬಂಧುವರು ಬಂದು ಆಚರಣೆ ಮಾಡಿದರು. ಮೇ 23ರ ಬಳಿಕ ಹೈದರಾಬಾದ್ ಕರ್ನಾಟಕದ ಹಲವು ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ಬರ್ತಾರೆ ಎಂದು ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಾರೆ. ಮಾಲೀಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನ್ಸೂರ್, ಎಬಿ ಮಲ್ಲಿಕ್ ರೆಡ್ಡಿ, ನಾನು ಎಲ್ಲರೂ ಪಕ್ಷ ಬಿಟ್ಟರು. ಇನ್ನು ಬಹಳ ಮಂದಿ ಇದ್ದಾರೆ. 23ರ ಬಳಿಕ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ತಾರೆ.
ಚಿಂಚೋಳಿಯಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಸಚಿವರಿಗೆ ಜವಾಬ್ದಾರಿ ಕೊಡುತ್ತಿದ್ದಾರೆ. ಚಿಂಚೋಳಿ ಕ್ಷೇತ್ರದಲ್ಲಿ ಬರಗಾಲ ಬಿದ್ದಾಗ ಇವರೆಲ್ಲ ಎಲ್ಲಿದ್ರು? ಕಾಂಗ್ರೆಸ್ ಪಕ್ಷ ಎಲ್ಲ ವರ್ಗದವರನ್ನು ಒಗ್ಗೂಡಿ ಕರೆದುಕೊಂಡು ಹೋಗಲ್ಲ ಎಂದು ಉಮೇಶ್ ಜಾಧವ್ ವಾಗ್ದಾಳಿ ನಡೆಸಿದರು. ಮಾಜಿ ಶಾಸಕ ಕೈಲಾಸನಾಥ್ ಪಾಟೀಲ್ಗೆ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತೀವಿ ಎಂದು ಖರ್ಗೆ ಹೇಳಿದ್ದಾರೆ. ಹೀಗಾಗಿ ಮನಸ್ಸಿನ ಮೇಲೆ ತಗೊಂಡು ಉಪಚುನಾವಣೆಯಲ್ಲಿ ಹೆಚ್ಚಿಗೆ ಓಡಾಡುತ್ತಿದ್ದಾರೆ. ಕೈಲಾಸನಾಥ್ ಪಾಟೀಲ್ರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ರೆ ಬಹಳ ಖುಷಿಯಾಗುತ್ತೆ. ಈ ಭಾಗದಲ್ಲಿ ಮತ್ತೋರ್ವ ಎಂಪಿ ಆಗ್ತಾರೆ, ನಾನು ಎಂಪಿ ಆಗ್ತೇನೆ, ಭಗವಂತ ಕುಬಾರ್ ಅವರು ಎಂಪಿ ಆಗ್ತಾರೆ ಎಂದು ಜಾಧವ್ ಹೇಳಿದರು. ಲೀಡರ್ ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ ಸೋಕಾಲ್ಡ್ ಉಸ್ತುವಾರಿ ಮಂತ್ರಿಗೆ ನಾನೇ ಹೇಳಿನಿ, ನೀ ಬಾಪ ನನ್ನ ಒಂದು ಸವಾಲಿಗೆ ಜವಾಬ್ ಕೊಟ್ಟ ಜಾಧವ್ ಸುಳ್ಳು ಹೇಳ್ತಾ ಇದ್ದಾರೆ ಬಾರ್ಡರ್ ಸೆಟಲ್ ಮಾಡಿ ಅಂತ ಹೇಳಿದಾಗ ನೀ ಬಾಪ ನನಗೆ ಹೆಗಲ್ ಮ್ಯಾಗ ಎತ್ಕೊಂಡು ಹೋಗ್ತಿದ್ದೆ ನಾನು. ಅವ್ರಿಗೆ ಮನಸ್ಸಿಗೆ ಬರ್ಲಿಕ್ಕೆ ಮನಸ್ಸಿನಾಗಿಲ್ಲ. ಅವ್ರು ಪೂರ ಟೂರ್ನವ್ರಿಗೆ ಕೇಳ್ರಿ, 9 ತಿಂಗಳದು 6-7 ತಿಂಗಳದು ಅವ್ರು ಕೇಳ್ರಿ, ಶ್ವೇತ ಪತ್ರ ಹೊಡಿಸಲಿ ಅವರಿಗೆ. ಅವ್ರ ಕ್ಷೇತ್ರ ಫಂಡ್ ಎಷ್ಟು ಕೊಟ್ಟರೆ ಕೇಳಿ, ಟೂರಿಸಂ ಡಿಪಾರ್ಟ್ಮೆಂಟ್ ಇದ್ದಾಗ ವೈಟ್ ಪೇಪರ್ ಲೆಟ್ ದೇ ರಿಲೀಸ್ ವೈಟ್ ಪೇಪರ್ ಲೆಟ್ ಪ್ರಿಯಾಂಕ್ ರಿಲೀಸ್ ಮಾಡ್ರಿ. ನೀವು ಯಾರು ಅಂಜಲಿಗೆ ಹೋಗ್ಬೇಡ್ರಿ, ಟೆಲ್ ದ ಫ್ಯಾಕ್ಟ್ಸ್, ಮನ್ಸ್ ಬೀಚ್ ಬರೀರಿ. ನೀವು ಲೀಡರ್ ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ ಸೋಕಾಲ್ಡ್ ಉಸ್ತುವಾರಿ ಮಂತ್ರಿಗೆ ನಾನೇ ಹೇಳಿನಿ, ನೀ ಬಾಪ ನನ್ನ ಒಂದು ಸವಾಲಿಗೆ ಜವಾಬ್ ಕೊಟ್ಟ ಜಾಧವ್ ಸುಳ್ಳು ಹೇಳ್ತಾ ಇದ್ದಾರೆ ಬಾರ್ಡರ್ ಇಶ್ಯೂ ಸೆಟಲ್ ಮಾಡಿ ಅಂತ ಹೇಳಿದಾಗ ನೀ ಬಾಪ ನನಗೆ ಹೆಗಲ್ ಮ್ಯಾಗ ಎತ್ಕೊಂಡು ಹೋಗ್ತಿದ್ದೆ ನಾನು. ಅವ್ರಿಗೆ ಮನಸ್ಸಿಗೆ ಬರ್ಲಿಕ್ಕೆ ಮನಸ್ಸಿನಾಗಿಲ್ಲ. ಅವ್ರು ಪೂರ ಟೂರ್ನವ್ರಿಗೆ ಕೇಳ್ರಿ, 9 ತಿಂಗಳದು 6-7 ತಿಂಗಳದು ಅವ್ರು ಕೇಳ್ರಿ, ಶ್ವೇತ ಪತ್ರ ಹೊಡಿಸಲಿ ಅವರಿಗೆ. ಅವ್ರ ಕ್ಷೇತ್ರ ಫಂಡ್ ಎಷ್ಟು ಕೊಟ್ಟರೆ ಕೇಳಿ, ಟೂರಿಸಂ ಡಿಪಾರ್ಟ್ಮೆಂಟ್ ಇದ್ದಾಗ ವೈಟ್ ಪೇಪರ್ ಲೆಟ್ ದೇ ರಿಲೀಸ್ ವೈಟ್ ಪೇಪರ್ ಲೆಟ್ ಪ್ರಿಯಾಂಕ್ ರಿಲೀಸ್ ಮಾಡ್ರಿ. ನೀವು ಯಾರು ಅಂಜಲಿಗೆ ಹೋಗ್ಬೇಡ್ರಿ, ಟೆಲ್ ದ ಫ್ಯಾಕ್ಟ್ಸ್, ಮನ್ಸ್ ಬೀಚ್ ಬರೀರಿ. ನೀವು